Hi, Namaskara, welcome back to the channel. So, Pakaswada channel alli ivattondu hosa vlog anna start madana anta ankondidini. Samaya igagle 7 gante hattatra aagta ide. So, ivattina mundin kelasavanna maadbeku. Ivattu nanu total aagi 3 hosa items anna holididini. So, ondu idu next to ee tarada ondu pouch coin pouch anna holididini. ಹಾಗೆ ಈ ತರದ ಒಂದು ಹ್ಯಾಂಡ್ ಬ್ಯಾಗ್ ಕೂಡ ಹೊಲ್ದಿದ್ದೀನಿ ಸೋ ಇದೆಲ್ಲದರ ಟ್ಯುಟೋರಿಯಲ್ ವಿಡಿಯೋ ನನ್ನ ಚಾನಲ್ ನೂಲೋನಲ್ಲಿ ಬರುತ್ತೆ ನೆಕ್ಸ್ಟ್ ಒಂದು 3 ಟು 4 ಡೇಸ್ ಫಂಕ್ಷನ್ಸ್ ಎಲ್ಲ ಇದೆ ಸೋ ಅದರಲ್ಲಿ ನಾನು ಬಿಜಿ ಆಗಿ ಇರ್ತೀನಿ ಸೋ ಫಂಕ್ಷನ್ ಇದೆ ಅಂತಂದ್ರೂ ಕೂಡ ನೂಲಿಗೆ ಬೇಕಾಗಿರುವಂತ ವಿಡಿಯೋಸ್ ನೆಲ್ಲ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ ಸೋ ನಾನು ಒಂದ ವೇಳೆ ಆ ಟೈಮ್ ಅಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡು ನನಗೆ ವಿಡಿಯೋಸ್ ಅನ್ನು ಪೋಸ್ಟ್ ಮಾಡಕ ಆಗದೇ ಇದ್ರೂ ಸಹ ಅದು ಸ್ಕೆಡ್ಯೂಲ್ ಮಾಡಿಟ್ರೆ ಅದು ತನ್ನ ಪಾಡಿಗೆ ತಾನು ಹೋಗುತ್ತೆ ಅಂತ ಹೇಳಿ ಹಾಗೆ ಇವತ್ತು ಒಂದು ಸ್ವೀಟ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕ್ಯಾರೆಟ್ ಮತ್ತೆ ತೆಂಗಿನಕಾಯಿಯನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಮಾಡುವಂತ ಸ್ವೀಟು ಬರ್ಫಿ ಹೇಳಬೇಕು ಅಂತಂದ್ರೆ ಸಖತ್ತಾಗಿರುತ್ತೆ ಬನ್ನಿ ಇವಾಗ ಅದನ್ನ ಹೇಗೆ ಮಾಡಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಕ್ಯಾರೆಟ್ ಅನ್ನ ಈ ರೀತಿಯಾಗಿ ಅದರ ಪೀಲ್ ಮಾಡಿಬಿಟ್ಟು ನಂತರ ಅದನ್ನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಕ್ಯಾರೆಟ್ ಎಷ್ಟಿದೆಯೋ ಅದರ ಅರ್ಧದಷ್ಟು ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆಯನ್ನ ಇಲ್ಲಿ ಸೇರಿಸ್ಕೊಂಡೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನೀಟಾಗಿ ಅದನ್ನ ಕಲಸ್ತಾ ಇರ್ತೀನಿ ಆಗಾಗ ಕೈಯನ್ನ ತೊಳಸ್ತಾನೆ ಇರಬೇಕು ಇಲ್ದಿದ್ರೆ ಅದು ಸೀದೋಗೋ ಸಾಧ್ಯತೆ ಇರುತ್ತೆ ಇಲ್ಲಿ ನೋಡಿ ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ ಇಲ್ಲಿ ಸೊ ಈ ರೀತಿ ಸುಮಾರು ಒಂದು ಮುಕ್ಕಾಲು ಗಂಟೆ ನಾವು ತೊಳಸ್ತಾನೆ ಇರಬೇಕು ಇನ್ ಬಿಟ್ವೀನ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ತಟ್ಟೆಗೆ ಒಂದ್ ಸ್ವಲ್ಪ ತುಪ್ಪವನ್ನ ಸವರಿ ಇಟ್ಕೊಂಡು ರೆಡಿ ಇಟ್ಕೊಳ್ತೀನಿ ನೆಕ್ಸ್ಟ್ ಇದು ಬರ್ಫಿ ಕನ್ಸಿಸ್ಟೆನ್ಸಿ ಬಂದಾಗ ನೀಟಾಗಿ ಇದನ್ನ ಹಾಕ್ಬಿಟ್ಟು ನಾವು ಸೆಟ್ ಮಾಡ್ಬೇಕಾಗತ್ತೆ ಆವಾಗ ಟೈಮ್ ಇರೋದಿಲ್ಲ ಹಂಗಾಗಿ ಮುಂಚೆನೆ ತಯಾರಿ ಮಾಡ್ಕೊಂಡ್ರೆ ಒಳ್ಳೇದು ನೆಕ್ಸ್ಟ್ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಸಣ್ಣ ರವೆಯನ್ನ ಒಂದು ಬಾಣ್ಲೆಯಲ್ಲಿ ಅದು ಘಮ್ ಅಂತ ಪರಿಮಳ ಬರೋ ತನಕ ಹುರಿದ್ಬಿಟ್ಟು ಸೈಡ್ ಅಲ್ಲಿ ಇಟ್ಕೊಳ್ತೀನಿ ನಾನು ಈ ರವೆಯನ್ನ ಬರ್ಫಿ ಮಾಡೋದಕ್ಕೋಸ್ಕರ ಬಳಸ್ತೀನಿ ಯಾಕಂದ್ರೆ ಅದು ಒಂದು ಕನ್ಸಿಸ್ಟೆನ್ಸಿ ಬೇಗ ಬರುತ್ತೆ ಹಂಗಾಗಿ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಮಿಶ್ರಣಕ್ಕೆ ಆಗಾಗ ತುಪ್ಪವನ್ನ ಹಾಕ್ತಾ ನಾವು ಈ ರೀತಿ ಕೈಗಲ್ಸ್ತಾನೆ ಇರ್ಬೇಕು ಕೈ ಆಡ್ತಾನೆ ಇರ್ಬೇಕಾಗತ್ತೆ ಸುಮಾರು ಹೊತ್ತು ತಗೊಳತ್ತೆ ಇದು ಒಂದು ಬರ್ಫಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಆದ್ರೆ ತಿನ್ನೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ ಬರ್ಫಿ ಮಾತ್ರ ಈಗ ನಾನಿಲ್ಲಿ ರವೆಯನ್ನ ಸೇರಿಸ್ಕೊಂಡೆ ಹುರಿದಿಟ್ಕೊಂಡಿದ್ನಲ್ಲ ಅದೇ ರವೆಯನ್ನ ಈ ರವೆಯನ್ನ ಸೇರಿಸ್ಕೊಳ್ಬೇಕಾದ್ರೇನೆ ಜೊತೆಗೆ ನಾನು ಒಂದಷ್ಟು ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡೆ ಅದೇನು ಸಪರೇಟ್ ಆಗಿ ನಾನು ಆ ತೂಪದಲ್ಲಿ ಹುರಿದೇನು ಸೇರಿಸ್ಕೊಂಡಿಲ್ಲ ಹಾಗೆ ರವನ್ನೇ ಇದಕ್ಕೆ ಸೇರಿಸಿದೀನಿ ಈಗ ಈ ರೀತಿಯೇ ನಾವು ತೊಳಸ್ತಾನೆ ಇರ್ಬೇಕಾಗತ್ತೆ ನಿಧಾನಕ್ಕೆ ಅದು ಕನ್ಸಿಸ್ಟೆನ್ಸಿ ಬರ್ತಾ ಹೋಗುತ್ತೆ ಒಂದು ಬರ್ಫಿಯ ಕನ್ಸಿಸ್ಟೆನ್ಸಿ ಹೇಗೆ ಬರಬೇಕು ಅಂತ ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಕಾಣುತ್ತೆ ಈಗ ನಾನು ಇನ್ ಬಿಟ್ವೀನ್ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪನೇ ಒಂದು ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಒಟ್ಟಿಗೆ ತುಪ್ಪವನ್ನು ಸೇರಿಸ್ಕೊಳ್ಬಾರ್ದು ಹಂತ ಹಂತವಾಗಿ ತುಪ್ಪವನ್ನು ಸೇರಿಸ್ತಾ ಹೋಗೋದ್ರಿಂದ ತುಪ್ಪ ಕೂಡ ಕಡಿಮೆ ಸಾಕಾಗತ್ತೆ ನೋಡಿ ಇವಾಗ ಇಲ್ಲಿ ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಇಲ್ಲಿ ನೀವು ಆ ಬಾಂಡ್ಲೆಯ ಸುತ್ತಮುತ್ತಲು ನೋಡಿದ್ರೆ ಬಿಳಿ ಬಿಳಿಯಾಗಿ ಬಂದಿದೆಯಲ್ವಾ ಸೊ ಸಕ್ಕರೆ ಸಾಕಷ್ಟು ಗಟ್ಟಿ ಪಾಕ ಆಗ್ತಾ ಬರ್ತಾ ಇದೆ ಸೊ ಈ ಕನ್ಸಿಸ್ಟೆನ್ಸಿಲಿ ನಾವು ತಟ್ಟೆಗೆ ಹಾಕೊಂಡಾಗ ಅದು ಬರ್ಫಿ ಆಕೃತಿಯಾಗಿ ಕಟ್ ಮಾಡೋಕ್ಕೂ ಬರುತ್ತೆ ಮತ್ತೆ ಅದೊಂದು ಒಳ್ಳೆ ಶೇಪ್ ಕೂಡ ಹಿಡ್ಕೊಳ್ಳುತ್ತೆ ನೋಡಿ ಇವಾಗ ಇದನ್ನ ನಾನು ಈ ರೀತಿಯಾಗಿ ಕಟ್ ಮಾಡಿ ತಣಿಯೋದಕ್ಕೆ ಬಿಡ್ತೀನಿ ಇಲ್ಲಿ ನೋಡಿ ಈ ತರ ಎಲ್ಲ ಹಲ್ವಾಗಳು ಈ ಪ್ರಕಾರವಾಗಿ ಬಂದಿದೆ ಕಾಣಿಸ್ತಿದೆಯಲ್ಲ ಚೆನ್ನಾಗಿ ಶೇಪ್ ಕೂಡ ಬಂದಿದೆ ನೋಡಿ ಈ ತರ ಎಲ್ಲ ಹಲ್ವಾಗಳು ಇಷ್ಟು ಥಿಕ್ ಆಗಿ ಗಟ್ಟಿಯಾಗಿ ಬಂದಿದೆ ಕೆಲವೊಂದು ಶೇಪ್ ಔಟ್ ಆಗಿರೋದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಇಮಿಡಿಯೇಟ್ ಆಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನೋಡಿ ಇದೇನು ಅಂತ ನೋಡ್ತಿದ್ದೀರಾ ಅದು ಆಕ್ಚುಲಿ ಈ ರೀತಿ ಇದ್ರೊಳಗೆ ನಾನು ರೈಸ್ ಬ್ಯಾಗ್ ಹಾಕಿದ್ದೀನಿ ನೋಡಿ ಇದು ಇಷ್ಟು ದೊಡ್ಡದಾಗಿರುವಂತ ಒಂದು ಲಾಂಡ್ರಿ ಬ್ಯಾಗ್ ಅಂತ ಹೇಳ್ಬಹುದು ಮತ್ತೆ ಇದನ್ನ ಟಾಯ್ಸ್ ಎಲ್ಲ ಹಾಕಿಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು ತುಂಬಾನೇ ಈಸಿ ಹಾಗೆ ಇಲ್ಲಿ ನಾನು ಹೊರಗಡೆ ಇದಕ್ಕೆ ಹಳೆ ಸೀರೆ ಒಂದಿತ್ತು ಅದನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಲಾಂಡ್ರಿ ಬ್ಯಾಗ್ ಎಲ್ಲ ಹೊಲಿಬೇಕು ಅಂದ್ರೆ ಸಾಕಷ್ಟು ಜಾಸ್ತಿನೇ ಬಟ್ಟೆ ಬೇಕಾಗುತ್ತೆ ನಮ್ಗೆ ಸುಮಾರೊಂದು ಒಂದು ಮೀಟರ್ಗಿಂತನೂ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಹಾಗಾಗಿ ಸೀರೆ ಇದ್ಬಿಟ್ರೆ ತುಂಬಾನೇ ಆರಾಮು ಅದಕ್ಕೋಸ್ಕರ ನಾನಿಲ್ಲಿ ಸೀರೆಯನ್ನ ಹೊರ ಮುಖ ಮಾಡೋದಕ್ಕೆ ಹೊಲ್ದಿರೋದು
ಮತ್ತೆ ಒಳಗಡೆ ನಾನು ರೈಸ್ ಬ್ಯಾಗ್ ಅನ್ನ ಹೇಗಿದೆಯೋ ಹಾಗೆ ಅದನ್ನ ಉಳಿಸ್ಕೊಂಡಿದೀನಿ. ನೀವು ಬೇಕಂತ ಅನ್ಸಿದ್ರೆ ಮತ್ತೆ ಒಳಗಡೆ ಕೂಡ ಲೈನಿಂಗ್ ಹಾಕಿ ಹೊಲಿಬಹುದು. ಅದೇ ಸೀರೆಯಲ್ಲೇ ನೀವು ಒಳಗಡೆ ಕೂಡ ಅದನ್ನೇ ಕವರ್ ಮಾಡ್ಕೊಂಡು ಹೊಲಿಬಹುದು. ತುಂಬಾನೇ ಈಸಿ. ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾದ ಒಂದು ಸರ್ಕಲ್ ಅನ್ನ ಕಟ್ ಮಾಡ್ಕೊಳ್ಬೇಕು, ಒಂದು ಬೇಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಬೇಸ್ ಅನ್ನ ಅಳತೆ ಮಾಡಿಬಿಟ್ಟು ಅದರ ಸರ್ಕಮ್ಫ್ರೆನ್ಸ್ ಏನ್ ಬರುತ್ತೆ ಅದಕ್ಕಿಂತ ಒಂದ್ 2 ಇಂಚು ಜಾಸ್ತಿ ತಗೊಂಡು ಈ ಒಂದು ಮೇಲ್ಗಡೆ ಬರುವಂತ ಬಟ್ಟೆಯನ್ನ ಕಟ್ ಮಾಡಿಕೊಂಡು ನಂತರ ಅದನ್ನ ನೀಟಾಗಿ ಇಲ್ಲಿ ಜೋಡಿಸ್ಬಿಟ್ಟು ಸ್ಟಿಚ್ ಮಾಡ್ತಾ ಹೋದ್ರಾಯ್ತು. ಈ ರೀತಿಯಾದ ಹ್ಯಾಂಡಲ್ಸ್ ಬೇಕು ಅಂತ ಅನ್ಸಿದ್ರೆ ನೀವು ಮಾಡ್ಕೊಳ್ಬಹುದು, ಸ್ಕಿಪ್ ಬೇಕಾದ್ರೂ ಮಾಡಬಹುದು. ನಾನು ಇಲ್ಲಿ ಮಾಡಿದೀನಿ ಈ ರೀತಿಯಾಗಿ, ಇಷ್ಟು ಉದ್ದಕ್ಕೆ ದೊಡ್ಡಕ್ಕೆ ಬಂದಿದೆ. ಇದರದ್ದು ಇನ್ನೂ ದೊಡ್ಡಕ್ಕೆ ಇನ್ನೂ ಅಗಾಲಕ್ಕೆ ಬೇಕು ಅಂದ್ರೂ ಕೂಡ ಮಾಡ್ಕೊಳ್ಬಹುದು. ಸೊ ಎಲ್ಲವೂ ಅಳತೆಯಲ್ಲಿ ಒಂದ್ ಸ್ವಲ್ಪ ಒಂದು 2 ಇಂಚು 3 ಇಂಚು 5 ಇಂಚು ಈ ರೀತಿ ಹೆಚ್ಚು ಮಾಡ್ತಾ ಹೋದಾಗೆ ನಮ್ಮ ಕೊನೆಯ ಪ್ರಾಡಕ್ಟ್ ಏನಿದೆ ಫೈನಲ್ ಪ್ರಾಡಕ್ಟ್ ಸಾಕಷ್ಟು ದೊಡ್ಡದಾಗಿ ಬರುತ್ತೆ. ಸೊ ಇದನ್ನ ಹೇಗ್ ಮಾಡೋದು ಅಂತ ಕೇಳ್ತಿದ್ದೀರಲ್ಲ, ಖಂಡಿತವಾಗಿ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಲಾಂಡ್ರಿ ಬ್ಯಾಗ್ ಮಾಡೋದಕ್ಕೆ ನಾನಿಲ್ಲಿ ರೈಸ್ ಬ್ಯಾಗ್ ಅನ್ನ ಬಳಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ರೈಸ್ 10 ಕಿಲೋ ಅಥವಾ 25 ಕಿಲೋ ಈ ರೀತಿಯಾಗಿ ತಂದಾಗ ಈ ತರದ ರೈಸ್ ಬ್ಯಾಗ್ಗಳು ಇದ್ದೇ ಇರುತ್ತೆ. ಸೊ ಅದನ್ನು ಬಳಸಿಬಿಟ್ಟು ನಾನು ಒಂದು ವಸ್ತುವನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದರ ಬೇಸನ್ನು ಓಪನ್ ಮಾಡಿಬಿಟ್ಟು ಹೀಗೆ ಓಪನ್ ಮಾಡಿ ಸೆಟ್ ಮಾಡಿಕೊಂಡೆ. ನಂತರ ಒಂದು ಪ್ಲೇಟಿನ ಸಹಾಯದಿಂದ ಒಂದು ಸರ್ಕಲನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಿದ ನಂತರ ಅದೇ ರೀತಿಯಾಗಿ ಇದನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತೀನಿ. ಈಗ ನನಗೆ ಒಂದು ಸರ್ಕಲ್ ಸಿಕ್ಕಿದೆ, ಹಾಗೆ ಇದಕ್ಕೆ ಮೇನ್ ಬಟ್ಟೆಯನ್ನು ಹಾಕಿಬಿಟ್ಟು ಸುತ್ತಲೂ ನಾನು ಸ್ಟಿಚ್ ಮಾಡಿಕೊಂಡು ಇದನ್ನೊಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ. ಒಂದು ಕಡೆ ರೈಸ್ ಬ್ಯಾಗೇ ಇರುತ್ತೆ, ಒಂದು ಕಡೆ ಮೇನ್ ಬಟ್ಟೆ ಇರುತ್ತೆ. ಸೊ ಮತ್ತೆ ಇದರ ಸುತ್ತಳತೆಯನ್ನು ಇವಾಗ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಒಂದು ಕಡೆಯಿಂದ ಒಂದು ಕಡೆವರೆಗೆ ಸುತ್ತಳತೆಯನ್ನು ತಗೊಳ್ಬೇಕು. ಹಾಗೆ ತಗೊಂಡಾಗ ನನಗೆ ಇಲ್ಲಿ 30 ಇಂಚು ಬರ್ತಾ ಇದೆ. 30 ಇಂಚಿಗೆ ಒಂದು 2 ಇಂಚು ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ತಗೊಳ್ಬೇಕು ಮೇಯ್ನ್ ಬಾಡಿ ಪಾರ್ಟನ್ನು ಮಾಡೋಕ್ಕೋಸ್ಕರ. ಸೊ ನಾನು ಇಲ್ಲಿ ಒಂದು 31 ಇಂಚು ಆಗುವಷ್ಟು ಉದ್ದಕ್ಕೆ ರೈಸ್ ಬ್ಯಾಗನ್ನು ಕಟ್ ಮಾಡಿಕೊಂಡೆ, ಜೊತೆಗೆ ಮೇಯ್ನ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮೇಯ್ನ್ ಬಟ್ಟೆ ಸ್ವಲ್ಪ ಜಾಸ್ತಿನೇ ಇದೆ, ಅದನ್ನು ಈ ಪ್ರಕಾರವಾಗಿ ಒಟ್ಟಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಸಿಂಗಲ್ ಪೀಸ್ ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಬರುವಂಥ ಬಟ್ಟೆಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಇದರ ಅಳತೆ ನಿಮಗೆ 21 ಇಂಚು ಹೈಟು ಬರ್ತಾ ಇದೆ, ಹೆಚ್ಚು ಕಡಿಮೆ. ಇದರಲ್ಲಿ ನಾನು ತೋರಿಸಿರುವಂಥ ಅಳತೆಯಲ್ಲಿ ನೀವು ಸ್ವಲ್ಪ 2 ಇಂಚು 5 ಇಂಚು ಈ ರೀತಿಯಾಗಿ ಜಾಸ್ತಿ ಮಾಡಿಕೊಂಡಾಗ ಜಾಸ್ತಿ ದೊಡ್ಡದಾಗಿರುವಂಥ ಹಾಗೆ ದೊಡ್ಡದಾಗಿರುವಂಥ ಲಾಂಡ್ರಿ ಬ್ಯಾಗ್ಗಳನ್ನು ಹೊಲ್ಕೊಳ್ಬಹುದು. ಈಗ ಒಂದು ತುದಿಯನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ತುದಿವರೆಗೂ ಹೊಲ್ಕೊಂಡಾಗ ಒಂದು ಸೈಡು ಫುಲ್ ನೀಟ್ ಫಿನಿಷಿಂಗ್ ಆಯಿತು. ನೆಕ್ಸ್ಟ್ ಸೈಡ್ಗೆ ಏನು ಮಾಡಬೇಕು ಅಂದರೆ ಆ ಸರ್ಕಲನ್ನು ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಇಟ್ಕೊಂಡು ಈ ರೀತಿಯಾಗಿ ಸುತ್ತ ಅದನ್ನು ತಿರುಗಿಸ್ತಾ ಒಂದು ಪಿನ್ಸನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಶೇಪ್ ಬರುತ್ತೆ, ಮತ್ತು ನಮಗೆ ಸ್ಟಿಚ್ ಮಾಡುವಾಗ ತುಂಬಾ ಈಸಿಯಾಗಿ ಬರುತ್ತೆ. ನಿಮಗೆ ಹಾಗೇನೆ ಸ್ಟಿಚ್ ಮಾಡೋಕ್ಕೆ ಕಂಫರ್ಟೇಬಲ್ ಇದ್ದೀರಾ ಅಂದರೆ ಹಾಗೆ ಕೂಡ ಮಾಡಬಹುದು, ಈ ಥರ ಮಾಡಬೇಕಂತೇನಿಲ್ಲ. ಸೊ ಇದು ಆಪ್ಷನಲ್. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಕಡೆಗೂ ಸ್ಟಿಚ್ಚನ್ನು ಸರ್ಕಲ್ ಅಟ್ಯಾಚ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾಯಿತು. ತುದಿ ಕಡೆ ಬರುವಾಗ 1 ಇಂಚ್ ಆಗುವಷ್ಟು ನಾವು ಸ್ಟಿಚ್ ಹಾಕದೆ ಹಾಗೆ ಬಿಟ್ಕೊಳ್ಬೇಕು. ಇವಾಗ ಏನು ಮಾಡಬೇಕು ಅಂದರೆ ಅಲ್ಲಿ ಆ ತುದಿಯಿಂದ ತುದಿವರೆಗೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಏನು ಕಾಣಿಸುತ್ತೆ ಅದನ್ನು ಕಟ್ ಮಾಡಿಕೊಂಡು ನಂತರ ಅದರ ಬೇಸನ್ನು ನೆಕ್ಸ್ಟ್ ಒಟ್ಟಿಗೆ ಸ್ಟಿಚ್ ಮಾಡಬೇಕು. ಈ ರೀತಿ ಮಾಡ್ಕೊಂಡಿದ್ದಾಯಿತು ನಂದು. ಇವಾಗ ಉಲ್ಟ ಮಾಡಿಕೊಂಡೆ, ಸೀದಾ ಮಾಡಿಕೊಂಡೆ. ನಂತರ ಈ ಬೇಸನ್ನು ಈ ಪ್ರಕಾರವಾಗಿ ಹಿಡಿತಾ ಮತ್ತೊಮ್ಮೆ ಇಲ್ಲಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಆವಾಗ ನಮ್ಮ ಲಾಂಡ್ರಿ ಬ್ಯಾಗು ತುಂಬಾ ಗಟ್ಟಿಮುಟ್ಟಾಗಿ ಬರುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಹಿಡಿಕೆ ಅಥವಾ ಹ್ಯಾಂಡಲ್ಸನ್ನು ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ ರೀತಿಯಾದ ಬ್ಯಾಗಿನ ಸೆಂಟರನ್ನು ತೆಕ್ಕೊಳ್ಬೇಕು. ಸೆಂಟರ್ ತೆಕ್ಕೊಂಡಿದ್ದಾದ ನಂತರ 4 ಬೆರಳ ಆಚೆಗೆ ಒಂದು ಮಾರ್ಕು, ಹಾಗೆ ಈಚೆಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ. ಎರಡೂ ಕಡೆಗೂ ಇದೇ ರೀತಿಯಾಗಿ ಟ್ರೇಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ನಾನಿಲ್ಲಿ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು 6 ಇಂಚ್ ಅಗಲದ 2 ಬಟ್ಟೆಯ ಪೀಸಸ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ಉದ್ದಾಳತೆ ಹೆಚ್ಚು ಕಡಿಮೆ 15 ಇಂಚು ಇದೆ. ನೆಕ್ಸ್ಟು ಇವಾಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ಡಬಲ್ ಫೋಲ್ಡ್ ಮಾಡಿಬಿಟ್ಟು ಎರಡೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ನಮ್ಮ ಹ್ಯಾಂಡಲ್ಸನ್ನು ರೆಡಿ ಮಾಡ್ಕೊಳ್ಬೇಕು. ಹ್ಯಾಂಡಲ್ಸ್ ಇವಾಗ ರೆಡಿ ಆಯಿತು. ಇದನ್ನು ಈ ಪ್ರಕಾರವಾಗಿ ಇಟ್ಬಿಟ್ಟು ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ಪ್ರಕಾರವಾಗಿ ಇಟ್ಬಿಟ್ಟು 2 ಅಥವಾ 3 ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಎರಡೂ ಕಡೆಗೂ ಇದೇ ರೀತಿಯಾಗಿ ನಾನು ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ರೀತಿಯಾದ ಒಂದು ಲಾಂಡ್ರಿ ಬ್ಯಾಗು ಹೀಗೆ ಕಾಣಿಸ್ತಾ ಇದೆ. ಇದನ್ನು ಲಾಂಡ್ರಿ ಬ್ಯಾಗ್ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ನಿಮ್ಮ ರಿಕ್ವೈರ್ಮೆಂಟ್ ಅನುಸಾರವಾಗಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ನನ್ನ ಮಗಳು ಇದನ್ನು ತನ್ನ ಸಾಫ್ಟ್ ಟಾಯ್ಸನ್ನು ಹಾಕಿಟ್ಕೊಳ್ಳೋಕ್ಕೆ ಬಳಸ್ತೀನಿ ಅಂತ ಆಗಲೇ ತಗೊಂಡಿದ್ದಾಯಿತು. ನೋಡಿ, ಈ ಪ್ರಕಾರವಾಗಿ ಸಾಕಷ್ಟು ದೊಡ್ಡದಾಗಿದೆ. ನೀವು ಕೂಡ ಬೇಡ ಅಂತ ಇನ್ನೇನು ಬಿಸಾಕಬೇಕು ಅಂತಿದ್ದೀರಲ್ವಾ, ಅದೇ ರೈಸ್ ಬ್ಯಾಗನ್ನು ಬಳಸಿಬಿಟ್ಟು ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ನೋಡಿದ್ರಲ್ವಾ, ಬೇಡದೆ ಇರುವಂತಹ ರೈಸ್ ಬ್ಯಾಗು ಮತ್ತೆ ಬೇಡದೆ ಇರುವಂತಹ ಸೀರೆ ಇವೆರಡರಿಂದನು. ಸೀರೆ ಅಂತ ನಾನು ಹೇಳಕ್ ಹೋಗಲ್ಲ, ನಿಮ್ ಹತ್ರ ಓಲ್ಡ್ ಬೆಡ್ ಶೀಟ್ಸ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು, ಬೆಡ್ ಸ್ಪ್ರೆಡ್ ಗಳು ಇರುತ್ತವೆ ಅದನ್ನ ಯೂಸ್ ಮಾಡ್ಬೋದು, ಕಾಟನ್ ದುಪ್ಪಟ್ಟಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಯೋಚನೆ ಮಾಡ್ತಾ ಹಲವಾರು ನಮ್ಮ ಹತ್ರ ರೀಯೂಸ್ ಮಾಡಬಹುದಾದಂತ ಬಟ್ಟೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಅದನ್ನ ಬಳಸ್ಕೊಳ್ಳಿ. ಹಾಗೆ ಈ ರೀತಿಯಾದ ರೈಸ್ ಬ್ಯಾಗ್ಗಳು ಕೂಡ ನಮ್ಮ ಹತ್ರ ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನ ಎರಡನ್ನೂ ಬಳಸ್ಕೊಂಡು ಈ ರೀತಿಯಾದ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನ ಖಂಡಿತವಾಗಿ ಮಾಡ್ಕೊಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಂತೂ ಖಂಡಿತ ಈ ವಿಡಿಯೋವನ್ನ ನೋಡ್ಕೊಂಡು ಖಂಡಿತವಾಗಿ ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇನ್ನೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.